ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಯಾರ ಬಲ ಎಷ್ಟು ಜೆಡಿಎಸ್ ನಿಂದ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಔಟ್ ಕಾಂಗ್ರೆಸ್ ಬಿಜೆಪಿಗೆ ಮುಳುವಾಗುತ್ತಾ ಟಿಕೆಟ್ ಪೈಪೋಟಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಇದೆ ಈ ಐದು ವಿಧಾನಸಭಾ ಕ್ಷೇತ್ರಗಳ ವಿಚಾರವಾಗಿ ಈಗಾಗಲೇ ಜೆಡಿಎಸ್ ತಮ್ಮ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಐದು ಕ್ಷೇತ್ರಗಳಿಗೆ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಹಾಕಿದೆ ಹೇಗೆ ಕೋಲಾರ ಮತ್ತು ಜ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಈ ಮೂರು ಜಿಲ್ಲೆ ಒಂದಕ್ಕೊಂದು ಅಣ್ಣಕೊಂಡಿರ್ತಕ್ಕಂಥ ಜಿಲ್ಲೆ ಈ ಮೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇದ್ದೇ ಇದೆ ಮೊದಲಿಂದಲೂ ಕೂಡ ಆದರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಸ್ವಲ್ಪ ಪ್ರಭಾವ ಕಡಿಮೆ ಆಗಿತ್ತು ಸೊ ಈಗ ಮತ್ತೆ ಮರಳಿ ಪಡೆಯುವಂಥ ಯತ್ನವನ್ನು ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ ಹೀಗಾಗಿನೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಮೊದಲನೇ ಕ್ಷೇತ್ರ ಏನು ಗೌರಿಬಿದನೂರು ಕಳೆದ ಮೂರು ಟರ್ಮಿಂದ ಕಾಂಗ್ರೆಸ್ನ ಎಮ್ ಎಲ್ ಎ ಇದರಲ್ಲಿ ಶಿವಶಂಕರ್ ರೆಡ್ಡಿ ಸೊ ಹೇಗಾದರೆ ಮಾಡಿ ಗೌರಿ ಬಿದ್ದನ್ನು ಗೆಲ್ಲಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಸ್ವಲ್ಪ ನರಸಿಂಹಮೂರ್ತಿ ಅಲ್ಲಿಗಾಗಲೇ ಈಗಾಗಲೇ ಅನೌನ್ಸ್ ಆಗಿದ್ದಾರೆ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಕೆಲವೊಂದು ಏನೆಲ್ಲ ಮಾಡಬೇಕು ಚುನಾವಣೆ ಗೆಲ್ಲೋದಕ್ಕೆ ಅನ್ನೋ ಒಂದು ತಯಾರಿಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದೆ ಕಾಣಿಸ್ತಿದೆ ಈ ಸಲ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ಕೊಡೋ ಬದಲು ಬೇರೆ ಬೇರೆಯವರು ಕೆಂಪರಾಜು ಇದ್ದಾರೆ ಪುಟ್ಸ್ವಾಮಿ ಇದ್ದಾರೆ ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಬಹುಶಃ ಪಕ್ಷೇತರವಾಗಿ ನಿಲ್ಬಹುದು ಬಿ ಜೆ ಪಿ ಕೂಡ ಶಹೀದರಿಗೆ ಕೊಡ್ತಾರಾ ಅಲ್ವಾ ಜೈಪಾಲ್ ರೆಡ್ಡಿಗೆ ಕೊಡ್ತಾರೆ ಅನ್ನೋ ಒಂದು ಗೊಂದಲ ಇತ್ತು ಬಹುಶಃ ಶಹೀದರಿಗೆ ಟಿಕೆಟ್ ಫಿಕ್ಸು ಜೈಪಾಲ್ ರೆಡ್ಡಿ ಬಹುಶಃ ಇಂಡಿಪೆಂಡೆಂಟ್ ಆಗಬಹುದು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಸೊ ಇದೆಲ್ಲವನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಕೆಲವೊಂದಿಷ್ಟು ಗೊಂದಲವನ್ನು ಜೆ ಡಿ ಎಸ್ನ ನರಸಿಂಹಮೂರ್ತಿ ಏನು ಕ್ಯಾಶ್ ಮಾಡ್ಕೊಬಹುದು ಹಾಗಾಗಿ ಅವರಿಗೆ ಸುಲಭ ಆಗಬಹುದು ಈ ಕಾನ್ಸ್ಟೆನ್ಸಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇನ್ನು ಬಾಗೇಪಲ್ಲಿ ಬಾಗೇಪಲ್ಲಿ ಇದುವರೆಗೂ ಜೆ ಡಿ ಎಸ್ ಗೆದ್ದಿಲ್ಲ ಬಿ ಜೆ ಪಿನೂ ಗೆದ್ದಿಲ್ಲ ಅಲ್ಲಿ ಪಕ್ಷೇತರರು ಮತ್ತು ಕಾಂಗ್ರೆಸ್ ಜೊತೆಗೆ ಎಡಪಕ್ಷಗಳು ಇಷ್ಟು ಇವರ ದರ್ಬಾರಲ್ಲಿ ಸೊ ಅಲ್ಲೂ ಕೂಡ ಒಂದು ಪರೀಕ್ಷೆಗೆ ಮುಂದಾಗಿದ್ದಾರೆ ಜೆ ಡಿ ಎಸ್ನ ನಾಗರಾಜ್ ರೆಡ್ಡಿ ಸೊ ಈಗಾಗಲೇ ಅವ್ರಿಗೆ ಅನೌನ್ಸ್ ಆಗಿದೆ ಟಿಕೆಟು ಬಿ ಜೆ ಪಿಯಿಂದ ಗೊಂದಲ ಇದೆ ಮೂರ್ನಾಲ್ಕು ದಿನ ಇದ್ದಾರೆ ಆಕಾಂಕ್ಷಿಗಳು ಯಾರಂತೂ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಕೂಡ ಸುಬ್ಬಾರೆಡ್ಡಿ ಎಕ್ಸ್ ಎಮ್ ಎಲ್ ಎ ಸಂಪಾಂಗಿ ನನಗೂ ಟಿಕೆಟ್ ಬೇಕು ಅಂತ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ಸಲ್ಲೂ ಗೊಂದಲ ಇದೆ ಬಿ ಜೆ ಪಿಯಲ್ಲೂ ಗೊಂದಲ ಇದೆ ಜೆ ಡಿ ಎಸ್ನಲ್ಲಿ ಅನೌನ್ಸ್ ಮಾಡೋದ್ರಿಂದ ಈಗ್ಲಿಂದು ಕರೆಕ್ಟಾಗಿ ಇನ್ನೂ ನೂರು ಇಪ್ಪತ್ತು ದಿನ ನೂರು ದಿನ ಟೈಮ್ ಇದೆ ಈಗಲೂ ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ನಾಗರಾಜ್ ರೆಡ್ಡಿಗೆ ಪಾಸಿಟಿವ್ ಆಗಬಹುದೇನೋ ಗೊತ್ತಿಲ್ಲ ಇನ್ನು ಪಕ್ಷೇತರ ಅಲ್ಲಿ ಮಿಥಿನ್ ರೆಡ್ಡಿ ಇದ್ದಾರೆ ಈಗಾಗಲೇ ಸಾಕಷ್ಟು ಕ್ಷೇತ್ರವನ್ನು ಓಡಾಡ್ತಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಪಕ್ಷೇತರ ಗೆದ್ದಿರ್ತಕ್ಕಂಥ ಇತಿಹಾಸ ಜಾಸ್ತಿ ಇರೋದರಿಂದ ಬಾಗೇಪಲ್ಲಿಯಲ್ಲಿ ಅಥವಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಗೆದ್ದೇ ಇಲ್ಲ ಹಾಗಾಗಿ ಪಕ್ಷೇತರ ಮಿಥಿನ್ ರೆಡ್ಡಿಗೂ ಕೂಡ ಹೆಲ್ಪ್ ಆಗ್ಬೋದೇನೋ ಗೊತ್ತಿಲ್ಲ ಸದ್ಯಕ್ಕೆ ಜೆ ಡಿ ಎಸ್ ನಾಗರಾಜ್ ರೆಡ್ಡಿ ಮಿಥಿನ್ ರೆಡ್ಡಿ ಇಬ್ಬರು ಫೈನಲ್ ಆಗಿದೆ ಮಿಥಿನ್ ರೆಡ್ಡಿ ಪಕ್ಷೇತರ ನಾಗರಾಜ ರೆಡ್ಡಿ ಜೆ ಡಿ ಎಸ್ ಕಾಂಗ್ರೆಸ್ನಿಂದ ಯಾರು ಬಿ ಜೆ ಪಿಯಿಂದ ಯಾರು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಇನ್ನು ನೆಕ್ಸ್ಟ್ ಕ್ಷೇತ್ರ ಬಂದರೆ ಚಿಕ್ಕಬಳ್ಳಾಪುರ ಸದ್ಯಕ್ಕೆ ಸ್ಟ್ರಾಂಗ್ ಮಿನಿಸ್ಟರು ಕೆ ಡಾಕ್ಟರ್ ಕೆ ಸುಧಾಕರ್ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ನ ಭದ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಒಂದು ರೀತಿ ಎರಡೂ ಪಕ್ಷಗಳ ಕೋಟೆ ಅದು ಚಿಕ್ಕಬಳ್ಳಾಪುರ ಬಿ ಜೆ ಪಿಗೆ ನೆಲೆ ಇರಲಿಲ್ಲ ಈಗ ಬಿ ಜೆ ಪಿಯಲ್ಲಿ ಸುಧಾಕರ್ ಬಿ ಜೆ ಪಿ ಬಂದ ಮೇಲೆ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ನೆಕ್ಸ್ಟು ಅವರೇ ಟಿಕೆಟ್ ಆಗಿರೋದ್ರಿಂದ ಅವ್ರಿಗೆ ಸುಲಭ ಆಗಬಹುದು ಎದುರಾಳಿಗಳ ಕಷ್ಟ ಇರೋದ್ರಿಂದ ಕಾಂಗ್ರೆಸ್ನ ಯಾರು ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ ಇನ್ನು ವಿನಯ್ ಶ್ಯಾಮ ಅಂತಿದ್ದಾರೆ ರಕ್ಷಾರಾಮ ಹೆಸರು ಕೇಳಿಬಂತು ಬಟ್ ಅವರು ಅರ್ಜನೆ ಹಾಕಿಲ್ಲ ಸೊ ಯಾರಿಗೆ ಬರಬಹುದು ಅಂತ ಕೊತ್ತೂರು ಮಂಜುನಾಥ್ ಬರ್ತಾರಂತೆ ಚಿಕ್ಕಬಳ್ಳಾಪುರಕ್ಕೆ ಏನೋ ಚರ್ಚೆ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಇನ್ನು ಜೆ ಡಿ ಎಸ್ನಿಂದ ಕೆ ಪಿ ಬಚ್ಚೇಗೌಡರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಸೊ ಏನಾದರೂ ಮಾಡ್ಬೋದು ಹಿಂದೆ ಎಮ್ ಎಲ್ ಎ ಆಗಿದ್ರು ಜೆ ಡಿ ಎಸ್ನಿಂದ ಎರಡು ಸಾವಿರದ ಎಂಟರಲ್ಲಿ ಹಾಗಾಗಿ ಮತ್ತೆ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಸೊ ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಸ್ವಲ್ಪ ಗೇನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಎಸ್ ಇನ್ನು ಶಿಡ್ಲಘಾಟದಿಂದ ರವಿಕುಮಾರ್ ಜೆ ಡಿ ಎಸ್ನ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಈಗಾಗಲೇ ಮುನಿಯಪ್ಪ ಅವರು ಎಮ್ ಎಲ್ ಎ ಇದ್ದರು ಅವ್ರಿಗೆ ಟಿಕೆಟ್ ನನಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತಿದ್ರು ಬಟ್ ಮಗ ಇಂಟ್ರೆಸ್ಟ್ ಇರಲಿಲ್ಲ ಅವರೇ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ರು ಮಗ ಟಿಕೆಟ್ಗಾಗಿ ಅರ್ಜಿ ಹಾಕಿರಲಿಲ್ಲ ಏನೋ ಇತ್ತೀಚಿಗೆ ಶೆಡ್ಘಟ್ಟನಲ್ಲಿ ಮಗನ ನಿಲ್ಲಿಸ್ತೀನಿ ಅನ್ನೋ ಒಂದು ಅನೌನ್ಸನ್ನು ಮಾಡಿದ್ದಾರೆ ಅಂತ ನೋಡೋಣ ಕಾಂಗ್ರೆಸ್ ಪಕ್ಷ ಮಗನಿಗೆ ಟಿಕೆಟ್ ಕೊಡುತ್ತಾ ಅಪ್ಪನಿಗೆ ಟಿಕೆಟ್ ಕೊಡುತ್ತಾ ಅಥವಾ ಉದ್ಯಮಿಯಲ್ಲಿ ರಾಜೀವ್ ಗೌಡ ಅಂತ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶಿಡ್ಲಘಟ್ಟದಲ್ಲಿ ಇನ್ನು ಬಿ ಜೆ ಪಿಗೆ ಹೇಳಿ ಅಷ್ಟು ದೊಡ್ಡ ಮಟ್ಟದ ನೆಲೆ ಇಲ್ಲ ಶಿಟ್ಲಘಟ್ಟಲ್ಲಿ ಆದರೂ ಕೂಡ ಸುಧಾಕರ್ ಅವರು ಆಗಾಗ ಶಿಟ್ಲಘಟ್ಟಗೆ ಬಂದು ನಾವು ಗೆಲ್ತೀವಿ ಅಂತ ಒಂದು ಸವಾಲನ್ನು ಆಗ್ತಾಯಿದ್ದಾರೆ ನೋಡೋಣ ಯಾರು ಆಗ್ತಾರೆ ಅಭ್ಯರ್ಥಿ ಅಂತ ಇನ್ನು ಚಿಂತಾಮಣಿ ಚಿಂತಾಮಣಿಯಲ್ಲಿ ಕೂಡ ಜಿ ಕೆ ಕೃಷ್ಣ ರೆಡ್ಡಿ ವರ್ಸಸ್ ಎಮ್ ಸಿ ಸುಧಾಕರ್ ಸೊ ಇಬ್ಬರ ಪೈಪೋಟಿ ಕಳೆದ ಮೂರು ಚುನಾವಣೆಗಳಲ್ಲಿ ಸೊ ಎರಡರಲ್ಲಿ ಸೋತವ್ರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಸುಧಾಕರ್ ರೆಡ್ಡಿ ಕೆಲವೇ ಮತಗಳ ಅಂತರಿಂದ ಸೋತಿದ್ರು ಅದಕ್ಕೆ ಕಾರಣ ವಾಣಿ ಕೃಷ್ಣಮೂರ್ತಿ ಈಗ ಇನ್ನೂ ಒಂದು ಡೈನಾಮೆಟ್ ಇದೆ ಸುಧಾಕರ್ ಅವರಿಗೆ ಇಲ್ಲಿ ವಾಣಿ ಕೃಷ್ಣಮೂರ್ತಿ ಅವರು ಬರ್ತಾ ಇಲ್ಲ ಅದು ಬದಲಿಗೆ ವೇಣುಗೋಪಾಲ್ ಅಂತ ಗೋಪಿ ಅಂತ ದೇವರಳ್ಳಿ ಅವರು ಅಲ್ಲಿ ಏನು ಕೆ ಎಮ್ ಕೆ ಅನ್ನೋ ಟ್ರಸ್ಟನ್ನು ಮಾಡಿಕೊಂಡು ಅಂದರೆ ವಾಣಿ ಕೃಷ್ಣ ರೆಡ್ಡಿ ಅವರ ತಂದೆ ರೆಡ್ಡಿ ಇದ್ದರು ಎಕ್ಸ್ ಸಚಿವರು ಅವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಇವರು ಕೂಡ ಚುನಾವಣೆಗೆ ನಿಲ್ಲುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಸೊ ಒಂದು ವೇಳೆ ವೇಣುಗೋಪಾಲ್ ಅವರು ನಿಂತರೆ ಯಾರ ಮತಗಳು ಅವ್ರಿಗೆ ಡಿವೈಡ್ ಆಗುತ್ತೆ ಅವರು ನಿಜಕ್ಕೂ ಕೂಡ ಕಷ್ಟವನ್ನು ಎದುರಿಸ್ಬೇಕಾಗುತ್ತೆ ಒಟ್ಟಿನಲ್ಲಿ ಚಿಂತಾಮಣಿ ಕೂಡ ಕಾಂಗ್ರೆಸ್ಗೆ ಅಷ್ಟು ಸುಲಭ ಅಲ್ಲ ಸೊ ಜೆ ಡಿ ಎಸ್ಗೆ ಏನು ಕೃಷ್ಣಾರೆಡ್ಡಿಗೆ ಸ್ವಲ್ಪ ಆ್ಯಂಟಿ ಇನ್ಕಮೆನ್ಸಿ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದ್ರು ಕೂಡ ಸೊ ಏನು ಬೇಕಾದರೂ ಆಗ್ಬೋದು ಒಟ್ಟಿನಲ್ಲಿ ಅಂದರೆ ವೇಣುಗೋಪಾಲ್ ಅವರ ಸ್ಪರ್ಧೆ ಜೊತೆಗೆ ಬಿ ಜೆ ಪಿಯಿಂದ ಸತ್ಯನಾರಾಯಣ ರೆಡ್ಡಿ ಅಥವಾ ಎಂ ಆರ್ ಬಾಬು ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಚಿಕ್ಕಬಳ್ಳಾಪುರದ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಒಂದೇ ಒಂದು ಗೆದ್ದಿತ್ತು ಅದು ಚಿಂತಾಮಣಿ ಈಗ ಹೇಗಾದರೂ ಮಾಡಿ ಒಂದು ಮೂರು ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋದು ಅವ್ರ ಪ್ಲಾನ್ ಈಗಾಗಲೇ ಚಿಂತಾಮಣಿ ಅವ್ರ ಜೊತೆ ಇರೋದ್ರ ಚಿಂತಾಮಣಿಯನ್ನ ಗೆಲ್ಲಬಹುದು ಈಸಿಯಾಗಿ ಅನ್ನೋದೊಂದು ಜೊತೆಗೆ ಶಿಡ್ಘಟ್ಟವನ್ನ ಶಿಡ್ಘಟ್ಟವನ್ನ ರವಿಕುಮಾರ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಈಸಿ ಆಗ್ಬೋದು ಕಾಂಗ್ರೆಸ್ನಲ್ಲಿ ಅಪ್ಪ ಮಕ್ಕಳು ಗೊಂದಲ ಇದೆ ಜೊತೆಗೆ ಟಿಕೆಟ್ಗೆ ಮತ್ತಷ್ಟು ಜನ ಫೈಟ್ ಮಾಡ್ತಾಯಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟವನ್ನು ಕೂಡ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಚಿಂತಾಮಣಿ ಅವ್ರದ್ದು ಸಿಟಿಂಗ್ ಎಮ್ ಎಲ್ ಎ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕಷ್ಟ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ಎಕ್ಸ್ ಎಮ್ ಎಲ್ ಎ ಕೆ ಪಿ ಬಚ್ಚೇಗೌಡರು ಯಾವ ಥರ ವರ್ಕೌಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಗೌರಿಬಿದ್ನೂರು ಭಾಗ್ಯಪಲ್ಲಿ ಚಾನ್ಸ್ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಆದರೆ ಗೌರಿಬಿದ್ನೂರಲ್ಲಿ ಚಾನ್ಸ್ ಇದೆ ಜೆ ಡಿ ಎಸ್ಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ನರಸಿಂಹೂರ್ತಿ ಅವರು ಟ್ರೈ ಮಾಡಿದ್ರೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಗೆಲ್ಲಬಹುದು ಅಂದರೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಜೆ ಡಿ ಎಸ್ಗೆ ಇದೆ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎಷ್ಟು ಸ್ಥಾನವನ್ನು ಎಲ್ಲೆಲ್ಲಿ ಗೆಲ್ಲಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು